ಭಾರತದ 75ನೇ ವರ್ಷದ ಅಮೃತ ಮಹೋತ್ಸವದ ಅಂಗವಾಗಿ ಡಿಎಸ್ ಮ್ಯಾಕ್ಸ್ ಪ್ರಾಪರ್ಟಿ ಕಚೇರಿಯಲ್ಲಿ ಧ್ವಜಾರೋಹಣ ಮಾಡುವ ಮೂಲಕ ಭಾರತಾಂಬೆಗೆ ಪುಷ್ಪಾರ್ಚನೆ ಮಾಡಿ ಡಿಎಸ್ ಮ್ಯಾಕ್ಸ್ ಸಿಬ್ಬಂದಿಗಳೆಲ್ಲರೂ ಸೇರಿ 75ನೇ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು. ಸಮಸ್ತ ನಾಡಿನ ಜನತೆಗೆ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಅಮೃತ ಮಹೋತ್ಸವದ ಶುಭಾಶಯಗಳು. ನಾಡಿನ ಜನತೆ ಇವತ್ತು ಅದ್ದೂರಿಯಾಗಿ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆಗೆ ಮುಖ್ಯ ಕಾರಣ ತಮ್ಮ ತ್ಯಾಗ ಬಲಿದಾನವನ್ನು ಕೊಟ್ಟು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಒಂದು ಗ್ರೇಟ್ ಗ್ರೇಟ್ ಲೀಡರ್ಸ್ ಏನಿದ್ದಾರೆ ಅವ್ರನ್ನ ಇವತ್ತು ಜ್ಞಾಪಿಸ್ಕೊಳ್ಳೋಣ. ಅವ್ರನ್ನ ಇವತ್ತು ಜ್ಞಾಪಿಸ್ಕೊಳ್ತಾ ಇವತ್ತು ಡಿ ಎಸ್ ಮ್ಯಾಕ್ಸ್ ಪ್ರಾಪರ್ಟೀಸ್ ವತಿಯಿಂದ ಮತ್ತೊಮ್ಮೆ ನಾಡಿನ ಜನತೆಗೆ ಶುಭಾಶಯಗಳನ್ನು ಹೇಳ್ತಾ ಇವತ್ತು ನಾವು ಜ್ಞಾಪಿಸ್ಕೋಬೇಕಾಗಿರೋದು ಏನಪ್ಪ ಅಂದ್ರೆ ನಾಡು ನಮ್ಗೆ ಏನ್ ಕೊಡುತ್ತೆ ಇಂಪಾರ್ಟೆಂಟ್ ಅಲ್ಲ, ನಾವು ನಾಡಿನ ನಾಡಿಗೋಸ್ಕರ ನಾವು ಏನ್ ಕೊಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟು. ಇವತ್ತು ಆ ಮುಖ್ಯವಾಗಿ ನಾವು ಯೋಚನೆ ಮಾಡ್ಬೇಕಾಗಿರೋದೇನಪ್ಪ, ಪ್ರತಿಯೊಂದರು ಜಾತಿ ಮತ ಭೇದವನ್ನ ಮರೆತು ಇವತ್ತು ನಾಡಿಗೋಸ್ಕರ ನಾವು ದುಡಿಬೇಕಾಗುತ್ತೆ. ಇವತ್ತು ನಮ್ಮ ಡಿ ಎಸ್ ಮ್ಯಾಕ್ಸ್ಗೆ ಡಿ ಎಸ್ ಮ್ಯಾಕ್ಸ್ನ ಮೇನ್ ಉದ್ದೇಶ ಏನಪ್ಪ ಅಂತಂದ್ರೆ ನಾಡಿನ ಜನತೆಗೆ ಒಂದು ಕೆಲಸ ಕೊಡಬೇಕು, ಪ್ರತಿಯೊಬ್ಬರಿಗೂ ಕೆಲಸ ಇರಬೇಕು, ಪ್ರತಿಯೊಬ್ಬರು ಕೆಲಸ ಮಾಡಬೇಕು, ದೇಶಕ್ಕೋಸ್ಕರ ದುಡಿಬೇಕು.